ಚಿಕ್ಕಮಗಳೂರಿನ ಕಲಾವಿದರ ತಂಡ ನಿರ್ಮಿಸಿರುವ ನಿಮ್ಮೆಲ್ಲರ ಆಶೀರ್ವಾದ ಕನ್ನಡ ಚಲನಚಿತ್ರವು ನಗರದ ಶ್ರೀಲೇಖ ಚಿತ್ರಮಂದಿರದಲ್ಲಿ ಸಂಭ್ರಮದಿಂದ ಪ್ರದರ್ಶನ ಕಂಡಿತು. ಚಿಕ್ಕಮಗಳೂರಿನ ಕಿಶೋರ್ ಹೆಗಡೆ ನಿರ್ಮಿಸಿರುವ ನಿಮ್ಮೆಲ್ಲರ ಆಶೀರ್ವಾದ ಕನ್ನಡ ಚಲನಚಿತ್ರದ ಪ್ರದರ್ಶನದ ಆರಂಭದ ದಿನದಂದು ಕನ್ನಡ ಚಿತ್ರರಸಿಕರು ಅಭಿಮಾನಿಗಳು ಹಾಗೂ ಹಿತೈಷಿಗಳು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಚಲನಚಿತ್ರ ಯಶಸ್ವಿಯಾಗಿ ಪ್ರದರ್ಶನವಾಗಲೆಂದು ಶುಭ ಹಾರೈಸಿದರು. ಅಧ್ಯಕ್ಷ ಇಲ್ಲೇ ಬನ್ನಿ. ಮೇಡಮ್ ರೇ ಬಂದೆ ನೋಡಿ. ಹಲೋ ಈ ವೇಳೆ ಮಾತನಾಡಿದ ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್, ಚಿಕ್ಕಮಗಳೂರಿನವರೇ ಆದ ಕಿಶೋರ್ ಹೆಗಡೆಯವರು ನಿಮ್ಮೆಲ್ಲರ ಆಶೀರ್ವಾದ ಶೀರ್ಷಿಕೆಯುಳ್ಳ ಉತ್ತಮವಾದ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಹೊಸ ಪ್ರಯತ್ನವನ್ನು ನಮ್ಮ ಜಿಲ್ಲೆಯ ಯುವಕರು ಪ್ರಾರಂಭ ಮಾಡಿದ್ದಾರೆ. ಕನ್ನಡ ಚಲನಚಿತ್ರ ರಾಜ್ಯದಲ್ಲಿ ಸೊರಗಿ ಹೋಗುತ್ತಿದೆ. ಕನ್ನಡಿಗರು ಹಾಗೂ ಜಿಲ್ಲೆಯ ಜನ ಈ ಚಲನಚಿತ್ರವನ್ನು ಯಶಸ್ವಿ ಪ್ರದರ್ಶನಗೊಳ್ಳುವಂತೆ ಮಾಡಬೇಕು ಎಂದು ಶುಭ ಹಾರೈಸಿದರು. ಚಿಕ್ಕಮಗಳೂರು ಜಿಲ್ಲೆಯ ವರುಣ್ ಹೆಗಡೆಯವರು ನಿರ್ಮಿಸಿರುವಂಥ ನಿಮ್ಮೆಲ್ಲರ ಆಶೀರ್ವಾದ ಎಂಬ ಶಿಶಿಕೆಡಿಯಲ್ಲಿ ಒಂದು ಉತ್ತಮವಾದಂಥ ಚಿತ್ರವನ್ನು ಪ್ರದರ್ಶನಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ವಿ. ಇದು ಒಂದು ಹೊಸ ಪ್ರಯತ್ನದಲ್ಲಿ ನಮ್ಮ ಜಿಲ್ಲೆಯ ಯುವಕರು ಇದನ್ನು ಪ್ರಾರಂಭ ಮಾಡಿದರೆ ಒಂದು ಪೊಲೀಸ್ ಆಧಾರಿತವಾದಂಥ ಚಲನಚಿತ್ರವಾಗಿದೆ. ಇದು ನಮ್ಮೆಲ್ಲರ ಹೆಮ್ಮೆಯ ಚಿತ್ರವಾಗಬೇಕು. ನಾವೆಲ್ಲ ನಮ್ಮ ಕನ್ನಡಿಗರು, ನಮ್ಮ ಜಿಲ್ಲೆಯ ಹೆಮ್ಮೆಯ ನಾಗರಿಕರು ಇದನ್ನು ಪ್ರದರ್ಶನ ಮಾಡಿ ಇದರ ಹಿಂದೆ ಇರುವಂಥ ಶ್ರಮವಹಿಸಿರುವಂಥ ಎಲ್ಲರೂ ಇದಕ್ಕೆ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಾವು ಸಹ ಅವರಿಗೆ ಬೆಂಬಲವಾಗಿ ನಿಂತು ಕನ್ನಡ ಚಿತ್ರ ಈಗಾಗಲೇ ರಾಜ್ಯದಲ್ಲಿ ಸರಗು ಹೋಗ್ತದೆ. ಅದನ್ನು ಕನ್ನಡ ಚಿತ್ರ ಪ್ರೇಮಿಗಳು ಮತ್ತು ನಾಗರಿಕರು ಅದನ್ನು ಕನ್ನಡ ಚಿತ್ರವನ್ನು ಬೆಳೆಸುವಂಥ ಕೆಲಸವನ್ನು ನಾವು ಮಾಡಬೇಕು. ಅವರಿಗೆ ಸದಾ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಈ ನಿಮ್ಮೆಲ್ಲರ ಆಶೀರ್ವಾದ ಚಲನಚಿತ್ರ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ. ಒಬ್ಬ ಯುವಕರು, ವಿದ್ಯಾವಂತರು ಇವತ್ತು ಒಂದು ಕನ್ನಡ ಸಿನಿಮಾ, ಒಂದು ಅತ್ಯದ್ಭುತವಾದ ಒಂದು ಕನ್ನಡ ಸಿನಿಮಾವನ್ನು ನಿರ್ಮಿಸಿದ್ದಾರೆ. ಇದು ನಮ್ಮೆಲ್ಲರಿಗೂ ಖುಷಿ ಪಡುವಂಥ ವಿಷಯ. ಇವರು ನಮ್ಮ ಚಿಕ್ಕಮಗಳೂರಿನ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಯಾಕಪ್ಪ ಅಂದರೆ, ಇವತ್ತು ಕನ್ನಡ ಚಿತ್ರವನ್ನು ನಿರ್ಮಿಸಲು ಯುವಕರು ಮುಂದೆ ಬರ್ತಾ ಇಲ್ಲ, ವಿದ್ಯಾವಂತರು ಸಹ ಮುಂದೆ ಬರ್ತಾ ಇಲ್ಲ. ಕನ್ನಡ ಉದ್ಯಮ ಬಹಳ ದೊಡ್ಡ ಉದ್ಯಮವಾಗಿದೆ. ಇವತ್ತು ಸಹ ಯುವಕರು ಈ ಥರದ ಒಂದು ಸಿನಿಮಾವನ್ನು ನಿರ್ಮಿಸಿ ಎಲ್ಲರಿಗೂ ಒಂದು ಅಭಿರುಚಿಯಾದ ಒಂದು ಸಿನಿಮಾವನ್ನು ನಿರ್ಮಿಸಿದರೆ ಎಲ್ಲ ಕನ್ನಡಿಗರು ಸಹ ಥಿಯೇಟ್ರಿಗೆ ಬಂದು ಮತ್ತೊಮ್ಮೆ ಪಿಕ್ಚರ್ನ ವೀಕ್ಷಿಸ್ತಾರೆ. ಈ ಒಂದು ಅತ್ಯುತ್ತಮವಾದ ಪೊಲೀಸ್ ಆಧಾರಿತ ಆದ ಈ ಸಿನಿಮಾ ಯಶಸ್ವಿ ಆಗಲಿ, ಯುವಕರಿಗೂ ಸಹ ಒಂದು ಒಳ್ಳೆ ಮಾರ್ಗದರ್ಶನಕ್ಕಾಗಲಿ, ಎಲ್ಲ ಯುವಕರು ಸಹ ಈ ಉದ್ಯಮಕ್ಕೆ ತೊಡಗಿಸಿಕೊಳ್ಳುತ್ತ ಆಗಲಿ ಈ ಸಿನಿಮಾದ ಮುಖಾಂತರ ಅಂತ ನಾನು ಹೇಳಲು ಇಚ್ಛಿಸ್ತೇನೆ. ಅದೇ ರೀತಿ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಈ ಸಿನಿಮಾವನ್ನು ಒಂದು ನೀವು ಥಿಯೇಟ್ರಿಗೆ ಬಂದು ನೋಡಬೇಕಂತ ಕೇಳ್ಕೊಳ್ತೀವಿ. ಬರೀ ಯೂಟ್ಯೂಬಲ್ಲಿ, ಬರೀ ಥಿಯೇಟ್ರಲ್ಲಿ, ಅಲ್ಲ ಟಿ ವಿಗಳ ಮಾಧ್ಯಮದಲ್ಲಿ ನೀವು ನೋಡೋದಕ್ಕಿಂತನೂ ಥಿಯೇಟ್ರಿಗೆ ಬಂದು ನೋಡಿದಾಗ ಇಂಥ ಯುವಕರು ಇನ್ನೂ ಅಭಿವೃದ್ಧಿ ಹೊಂದಲಿಕ್ಕಾಗ್ತದೆ, ಭಾಳ ಉತ್ತಮ ಆಗ್ತದೆ ಅಂತ ಹೇಳ್ತಾ ನಾನು ಈ ದಿನಮಕ್ಕೆ ಇನ್ನೊಮ್ಮೆ ಆರೈಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಚಲನಚಿತ್ರ ಇವತ್ತು ಬಿಡುಗಡೆ ಆಗಿದೆ ರಾಜ್ಯಾದ್ಯಂತ. ಚಲನಚಿತ್ರದ ನಿರ್ಮಾಪಕ ನಿರ್ದೇಶಕರಾಗಿರ್ತಕ್ಕಂಥ ಯುವ ಉತ್ಸಾಹಿ ವರುಣ್ ಹೆಗಡೆ ಹಾಗೂ ಪ್ರತೀಕ್ ಹೆಗಡೆ ಎಲ್ಲ ಚಲನಚಿತ್ರದ ತಂಡಕ್ಕೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಎಲ್ಲ ಚಲನಚಿತ್ರ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಹೆಚ್ಚು ಕನ್ನಡ ಚಲನಚಿತ್ರವನ್ನು ವೀಕ್ಷಣೆ ಮಾಡುವ ಮೂಲಕ
ಕನ್ನಡವನ್ನು ಬೆಳೆಸಬೇಕು, ಚಲನಚಿತ್ರರಂಗವನ್ನು ಹೆಚ್ಚು ಪ್ರೋತ್ಸಾಹಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಚಲನಚಿತ್ರ ತಂಡಕ್ಕೆ ಶುಭವನ್ನು ಹಾರೈಸಿ ಈ ಏನು ನಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಚಲನಚಿತ್ರ ಯಶಸ್ವಿ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇವೆ. ಧನ್ಯವಾದಗಳು. ಪಿಕ್ಚರ್ ತುಂಬ ಚೆನ್ನಾಗಿದೆ, ಆಸೆ ಬಂದು ವೀಕ್ಷಿಸಿ.